ಉತ್ತರ ಕರ್ನಾಟಕದಲ್ಲೂ ಮುಂಗಾರು ಪೂರ್ವ ಮಳೆ ಆರ್ಭಟ ಜೋರಾಗಿದೆ. ಯಾದಗಿರಿ ಬೀದರ್ನಲ್ಲಿ ಸಿಡಿಲಿಗೆ ಇಬ್ಬರು ಬಲಿಯಾಗಿದ್ದಾರೆ. ಹುಣಸಗಿ ತಾಲೂಕಿನ ವರಹಟ್ಟಿ ಗ್ರಾಮದಲ್ಲಿ ಸಿಡಿಲಿಗೆ ಈ ತರ ಬಲಿಯಾಗಿರೋದು. ಉತ್ತರ ಕರ್ನಾಟಕ ಭಾಗದಲ್ಲೂ ಮುಂಗಾರು ಪೂರ್ವ ಮಳೆ ಆರ್ಭಟ ಜೋರಾಗೇ ಇದೆ. ಈ ಸಾವು ನೋವೆಲ್ಲ ಸಂಭವಿಸಿದೆ. ಯಾದಗಿರಿ ಮತ್ತು ಬೀದರ್ನಲ್ಲಿ ಸಿಡಿಲಿಗೆ ಇಬ್ಬರು ಬಲಿಯಾಗಿದ್ದಾರೆ. ಹುಣಸಗಿ ತಾಲೂಕಿನ ವರಹಟ್ಟಿ ಗ್ರಾಮದಲ್ಲಿ ಈ ತರ ಸಿಡಿಲು ಬಡಿದು ಬಲಿಯಾಗಿರೋದು. ಬೀದರ್ನಲ್ಲೂ ಸಿಡಿಲು ಬಡಿದು ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಚಿಮಕೋಡ ಗ್ರಾಮದ ವಿದ್ಯಾವತಿ ಅನ್ನೋರಿಗೆ ಈ ಸಿಡಿಲು ಬಡಿದಿದೆ. ಪರಿಣಾಮ ಅವರು ಮೃತಪಟ್ಟಿದ್ದಾರೆ. ಜಮೀನಿನಲ್ಲಿ ಕೆಲಸ ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ದು ಆ ಟೈಮ್ ನಲ್ಲಿ ಸಿಡಿಲು ಬಡಿದಿದೆ. ದುರ್ಘಟನೆ ಆಗಿದೆ. ಅವರು ಮೃತಪಟ್ಟಿದ್ದಾರೆ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರುವಂತ ಅವಾಂತರಗಳು. ಯಾದಗಿರಿ ಮತ್ತೆ ಬೀದರ್ನಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಸೋ ಜಮೀನ್ ಕೆಲಸ ಮುಗಿಸಿಕೊಂಡು ಒಬ್ಬರು ಮಹಿಳೆ ವಾಪಸ್ ಬರ್ತಾ ಇದ್ರು, ವಿದ್ಯಾವತಿ ಅಂತ. ಸೋ ಚಿಮಕೋಡ ಗ್ರಾಮದವರು ಅಚಾನಕ್ ಆಗಿ ಈ ತರ ಘಟನೆ ಆಗಿದೆ. ಸಿಡಿಲು ಬಡಿದಿದೆ, ಅವರು ಮೃತಪಟ್ಟಿದ್ದಾರೆ. ಒಂದು ಚಿಮಕೋಡ ಗ್ರಾಮದಲ್ಲಿ ಇಲ್ಲಿ ಮಹಿಳೆ ಬಲಿಯಾಗಿರೋದು, ಇನ್ನೊಂದು ಕಡೆ ಯಾದಗಿರಿಯಲ್ಲೂ ಅಷ್ಟೇ ಸಿಡಿಲು ಬಡಿದು ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಬೆಂಗಳೂರಿನ ಸ್ಥಿತಿ ಬಗ್ಗೆ ಹೇಳ್ಬಿಡ್ತೀವಿ. ಬೆಂಗಳೂರಿನ ಹೊರಬಾವಿನಲ್ಲಿ ಗೋಳು ಮುಗಿತಾ ಇಲ್ಲ. ಏರಿಯಾದಲ್ಲಿ ಈ ನೀರಿನ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಇಲ್ಲ. ಜನರ ಪರದಾಟನೂ ಕೂಡ ಅದು ನಿಲ್ತಾ ಇಲ್ಲ. ಸಾಯಿ ಲೇಔಟ್ ಅಲ್ಲಿ ನಿವಾಸಿಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದು ದಿನ ಧಾರಾಕಾರವಾಗಿ ಸುರಿದಂತ ಅದು ಬರೀ 4 ಗಂಟೆ ಕಂಟಿನ್ಯೂಸ್ ಆಗಿ ಬಂದಿರುವಂತ ಮಳೆಗೆ ಇನ್ನೂ ಕೂಡ ಸಾಯಿ ಲೇಔಟ್ ನಿವಾಸಿಗಳು ತತ್ತರಿಸಿ ಹೋಗಿದ್ರಲ್ಲ, ಅದರಿಂದ ಹೊರಗಡೆ ಬಂದಿಲ್ಲ, ಇನ್ನೂ ಪರದಾಟ ಪಡ್ತಲೇ ಇದ್ದಾರೆ. ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಸಾಯಿ ಲೇಔಟ್ ಅಲ್ಲಿ ಪರಿಸ್ಥಿತಿ ಯಾವ ತರ ಇದೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ. ಬೆಂಗಳೂರಲ್ಲಿ ಸುರಿದ 2 ದಿನಗಳ ಕಾಲ ಮಳೆಗೆ ಜನ ತತ್ತರಿಸಿ ಹೋಗಿದ್ದಂತೂ ನಿಜ. ಅದರಲ್ಲೂ ಕೂಡ ಹೊರಮಾವು ಬಳಿ ಇರತಕ್ಕಂತ ಸಾಯಿಬಾಬಾ ಲೇಔಟ್ ಏನಿದೆ ಇಲ್ಲೊಂತೂ ನಿಜಕ್ಕೂ ಕೂಡ ಸಮುದ್ರದಂತೆ ಆಗ್ತಾ ಇದೆ ಬರ್ತಾ ಬರ್ತಾ 2 ದಿನಗಳಿಂದ. ಸದ್ಯಕ್ಕೆ ಇದೇ ವಿಷಯವಾಗಿ ಮಾತಾಡಕ್ಕೆ ಸಾಯಿಬಾಬಾ ಲೇಔಟ್ ನ ರೆಸಿಡೆನ್ಶಿಯಲ್ಸ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನೀವು ನೋಡ್ತಾ ಇದ್ರ ಮತ್ತೆ ಮತ್ತೆ ಏನ್ ನೀರಿನ ಮಟ್ಟ ಜಾಸ್ತಿ ಆಗ್ತಾನೆ ಇದೆ, ಸೊ ಮೋರಿಗಳಲ್ಲಿ ಮತ್ತೆ ನೀರು ತುಂಬಿಕೊಂತ ಇದೆ, ನೀರು ಓವರ್ಫ್ಲೋ ಆಗ್ತಾ ಇಲ್ಲ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು, ನಾವು 5 ಇಯರ್ಸ್ ಇಂದ ಇದ್ದೀನಿ. ಯಾರು ಎಲ್ಲ ಕೇರ್ಲೆಸ್ ಇಲ್ಲಿ ಯಾರು ಆಗ್ತಾ ಇಲ್ಲ. 5 ಇಯರ್ಸ್ 2 ಟೈಮ್ ಈ ತರ ಸುನಾಮಿ ತರ ಆಯ್ತು, ಓವರ್ಫ್ಲೋ ಆಗ್ತಾ ಇದೆ. ಯಾರು ರೆಸ್ಪಾನ್ಸಿಬಿಲಿಟಿ ಏನು ತಗೊಂತಾ ಇಲ್ಲ, ಬರೇ ವೋಟಿಂಗ್ಗೆ ಬರ್ತಾರೆ, ನಮ್ಗೆ ವೋಟ್ ಮಾಡಿ ಇದು ಹಾಕು ಅಂತ. ಆಮೇಲೆ ನಿನ್ನೆ ಏನು ಅವರು MLA ಏನೋ ಮಾತಾಡಿದ್ರು, ಏನು ಬಜೆಟ್ ಇಲ್ಲ ಏನಿದ್ರ ಅಂತ. ಇಲ್ಲ, ಇವಾಗ ವೋಟ್ ಸಿಗುತ್ತೆ, ಅವತ್ತು ಸಿಗುತ್ತೆ ಅಲ್ಲ, ಬಜೆಟ್ ಎಲ್ಲ ಬರ್ಬಿಡುತ್ತೆ ವೋಟ್ ಮಾಡಿ ಅಲ್ಲ. ಇವಾಗ ನೋಡಿ ಚಿಕ್ಕ ಮಕ್ಕಳು ಇದ್ದಾರೆ, ಎಲ್ಲ ಇದ್ದಾರೆ. ಇವಾಗ ನಮ್ಮ ಜನರೇಷನ್ ಇದು ಆಗ್ತಾ ಇರೋದು, ನ್ಯೂ ಜನರೇಷನ್ ಬರ್ತಾ ಇರೋದು, ಎಷ್ಟು ಟೆಕ್ನಾಲಜಿ ಗ್ರೋ ಆಗ್ತಾ ಇದೆ. ಮಳೆ ಟೈಮ್ ಅಲ್ಲಿ ಮಾತ್ರ ಬರ್ತಾರೆ ಹೋಗ್ತಾರೆ ಸರ್, ಯಾವ್ದೇ ಕಾರಣಕ್ಕೂ ಕೂಡ ಮಳೆ ನಿಂತ ಮೇಲೆ ಹಿಂದೆ ತಿರುಗಿ ಕೂಡ ನೋಡಲ್ಲ, ಇದ್ರ ಬಗ್ಗೆ ಅಲ್ಲೇ. ಹೌದು, ಕರೆಕ್ಟ್. ಅವರು ಆ ಟೈಮ್ಗೆ ಅವ್ರಿಗೆ ಬೇಕು, ಈಗ ವೋಟಿಂಗ್ ಬೇಕೇ ಬೇಕು. ಅವರು ಬರ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಅವರು ವೋಟಿಂಗ್ ಮಾಡ್ತಾರೆ. ನಾವು ಈಗ ನೋಡಿ ಮಲೆಯಿಂದ ಅಂದ್ರೆ ನಾವು ಅವ್ರು ಮಾತಾಡಲ್ಲ, ನಾವಲ್ಲ, ನಮ್ಮ ಮನೆ ನಮ್ಮ ಕೆಲಸ, ನಾವು ಬಿಸಿ ಇರ್ತೀವಿ. ಇವಾಗ ಮಲೆ ಈ ತರ ನಿಂತರೆ ಎಲ್ಲರಿಗೆ BBMP ನೀವೆಲ್ಲ ಮಾತಾಡ್ತೀವಿ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ರೆಸಿಡೆನ್ಶಿಯಲ್ ಅಲ್ಲಿ, ಏನ್ ಹೇಳ್ತೀರಾ ಸರ್? ಹೌದು, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ವರ್ಷ ವರ್ಷ ಹಂಗೇನೆ ಆಗ್ತಾ ಇದೆ. ನೋಡ್ಬಿಟ್ಟು ಅವರು ಕಣ್ಣಲ್ಲಿ ನೋಡ್ತಾರೆ, ಎಲ್ಲ ಹಾಳಾಗಿ ಹೋಗ್ತಾ ಇದೆ, ಎಲ್ಲ ವೆಹಿಕಲ್ಸ್ ಹಾಲ್ ಆಗ್ತಾ ಇದೆ, ಎಲ್ಲ ಕಣ್ಣಲ್ಲಿ ನೋಡ್ಬಿಟ್ಟು ಹಂಗೆ ರಿಪೀಟ್ ಮಾಡ್ತಾರೆ. ಸೇಮ್ ನೆಕ್ಸ್ಟ್ ಇಯರ್ ಸೇಮ್ ಅಷ್ಟೇನೆ, ಏನು ಪರಿಹಾರನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇದು ಅಷ್ಟು ಎಷ್ಟು ಇದೇನೆ ಇಲ್ಲ, ಇದೆ ನಾಲ ಇದೆ ಇಲ್ಲಿ ಫುಲ್ಲು ಮೋರಿ ಮಾಡಿಬಿಟ್ಟು ಒಂಥರ ಹೋಗಿ ಡ್ರೈನೇಜ್ ತರ ಮಾಡಿದ್ರೆ ನಾರ್ಮಲ್ ಆಗಿ ನೀರು ಹೋಗುತ್ತೆ. ಅವರು ಲಾಸ್ಟ್ ಟೈಮ್ ಏನ್ ಹೇಳಿದ್ರು, ಅಲ್ಲಿ ರೈಲ್ವೆ ಬ್ಲಾಕ್ ಹತ್ರ, ರೈಲ್ವೆ ಟ್ರ್ಯಾಕ್ ಹತ್ರ ಬ್ಲಾಕ್ ಆಗಿದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಬರಬೇಕು ಅಂತ ಇದ್ದಾರೆ. ಸೇಮ್ ಈ ಎಷ್ಟು 1 ವರ್ಷ ಆಯ್ತು, ತಿರ್ಗಾ ಸೇಮ್ ಹೇಳ್ತಾ ಇದ್ದಾರೆ. ಅಲ್ಲಿಂದ ನೀರು ಇಲ್ಲಿ ಬರ್ತಾ ಇದೆ, ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ ನೀರು, ಬೇರೆ ಬೇರೆ ಕಡೆ ಬರ್ತಾ ಇದೆ. ಆದ್ರೆ ಇಲ್ಲಿ ಏನಾದ್ರು ಪರಿಹಾರ ಮಾಡ್ಬೇಕಲ್ಲ, ತುಂಬಾ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಊಟ ಕೊಡ್ತಾ ಇದ್ದಾರೆ, ಬ್ರೆಡ್ಡು ಹಾಲು ಅದೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ, ಅದೊಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಎಷ್ಟು ಬೆಳಗ್ಗೆಯಿಂದನೂ ಮಾಡ್ತಾ ಇದ್ರಾ ಅಥವಾ ನಿನ್ನೆಯಿಂದ ಮಾಡ್ತಾ ಇದ್ದೀರಾ ಸರ್? ನಿನ್ನೆಯಿಂದ ಸರ್. ನಿನ್ನೆ ಒಂದು 250 ಬಿರಿಯಾನಿ ಎಲ್ಲ ಹಂಚಿದೀವಿ, ಆಮೇಲೆ ಮಿಲ್ಕ್ ಕೊಟ್ಟಿವಿ, ಬ್ರೆಡ್ ಕೊಟ್ಟಿವಿ, ಜ್ಯೂಸ್ ಕೊಟ್ಟಿವಿ, ವಾಟರ್ ಬಾಟಲ್ ಕೊಟ್ಟಿವಿ. ನಮ್ಮ ಕೈಲಿ ಎಷ್ಟಾಗ್ತಾ ಇದೆಯೋ ಅಷ್ಟು ಎಲ್ಲ ಕುಟುಂಬಗಳಿಗೆ ಹೋಗಿ ನಾವು ಸಂಧಿಸ್ತಾ ಇದೀವಿ ಸರ್. ಲಾಸ್ಟ್ ಮನೆವರೆಗೂ ಹೋಗ್ತೀವಿ. ಕೇಳ್ತಾ ಇದಾರೆ ಸರ್, ತುಂಬಾ ಅಗತ್ಯತೆ ಇದೆ ಅವ್ರಿಗೆ. ಪಾಪ ಅವ್ರಿಗೆ ಹೊರಗಡೆ ಬರಕ್ ಆಗ್ತಿಲ್ಲ, ಯಾಕಂದ್ರೆ ನೀರಿದೆ, ನೀರು ಅಲ್ಲಿ ಮಕ್ಕಳಿದ್ದಾರೆ,
ಅವ್ರಿಗೆ ಹೊರಗಡೆ ಬರೋಕಾಗದೇ ಇರೋ ಕಾರಣ ಏನಂದ್ರೆ ನಾವು ಹೋಗಿ ಅವ್ರನ್ನ ಸಂಧಿಸ್ತಾ ಇದ್ವಿ. ಎಷ್ಟೋ ಜನ ಟ್ಯಾಬ್ಲೆಟ್ ಕೇಳಿದ್ದಾರೆ, ಆಮೇಲೆ ಪಾಂಪೆಟ್ಸ್ ಕೇಳಿದ್ದಾರೆ, ಆಮೇಲೆ ಎಷ್ಟೋ ಜನ ಏನಿದೆ ಪ್ರತಿದಿನದ ಅಗತ್ಯತೆಗಳು ಪರ್ಸನಲ್ ಎಲ್ಲಾ ಕಾರ್ಯಗಳನ್ನ ಕೇಳಿದ್ದಾರೆ ಸರ್. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಮಂಜುನಾಥ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು.